ಹಾಯ್ ಫ್ರೆಂಡ್ಸ್, ಅಡುಗೆ ಸೂಪರ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತು ನಾವು ವಿಕ್ಫೀಲ್ಡ್ ಬ್ರ್ಯಾಂಡಿನ ಫಲೂಡಾ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಮ್ಯಾಂಗೋ ಫ್ಲೇವರ್ ತೊಗೊಂಡಿದ್ದೀನಿ. ಇದು 6 ಜನಕ್ಕೆ ಆಗತ್ತಂತೆ, 200 ಗ್ರಾಮ್ಸ್ ಇದೆ. ಹೆಸರು ನೋಡಿಬಿಟ್ಟು ಏನಪ್ಪ ಇದು ಫಾರಿನ್ ಕಂಪ್ನಿನ ಅಂತ ತಿಳ್ಕೊಬೇಡಿ. ಇದು ನಮ್ಮ ಇಂಡಿಯಾದೇ, ಪೂನಾದಲ್ಲಿ ಈ ಕಂಪ್ನಿ ಇದೆ. 65 ವರ್ಷದಿಂದ ಇವರು ಈ ಫೀಲ್ಡಲ್ಲಿದ್ದಾರೆ. ಸೊ ಬನ್ನಿ, ಹಾಗಾದರೆ ನೋಡೋಣ ಹೇಗೆ ಮಾಡೋದು ಅಂತ. 1 ಲೀಟರ್ ನಂದಿನಿ ಹಾಲು ತೊಗೊಂಡಿದ್ದೀನಿ, ಅದೇ ಮಾಮೂಲಿ ಬ್ಲೂ ಕಲರ್ ಪ್ಯಾಕೆಟು, ಪ್ಲಸ್ 1 ಲೋಟ ನೀರು ಹಾಕಿದ್ದೀನಿ. ಅವರು ಕೂಡ ಅದೇ ಹೇಳಿದ್ದಾರೆ, 1 ಲೀಟರ್ ಹಾಲು ತೊಗೊಳ್ಳಿ, 1 ಲೋಟ ನೀರು ಹಾಕಿ ಅಂತ. ಈಗ ಹಾಲು ಕುದ್ದಿದೆ. ಈಗ ಈ ಫುಲ್ ಪ್ಯಾಕೆಟನ್ನು ಕುದ್ದಿರೋ ಹಾಲಿಗೆ ಹಾಕ್ತಾ ಇದ್ದೀನಿ. ಫುಲ್ ಪ್ಯಾಕೆಟ್ ಹಾಕಿದ್ದೀನಿ. ಈಗ ಇದನ್ನು ನಾನು ಸಣ್ಣ ಒಲೆಯಲ್ಲಿ 10 ನಿಮಿಷ ಕುದಿಸ್ತೀನಿ. 10 ಮಿನಿಟ್ಸು ಈ ಥರ ಮಿಕ್ಸ್ ಮಾಡ್ತಾ ಇರಿ, ಕ್ರೀಮಿ ಟೆಕ್ಸ್ಚರ್ ಬರಬೇಕು. ಫ್ರೆಂಡ್ಸ್, ಇದರಲ್ಲಿ ಏನಿದೆ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಇದರಲ್ಲಿ ಅವರು ಸಕ್ಕರೆ ಹಾಕಿದ್ದಾರೆ, ವರ್ಮಿಸಿಲಿ ಹಾಕಿದ್ದಾರೆ, ಮೇಜಿಂದು ಸ್ಟಾರ್ಚ್ ಹಾಕಿದ್ದಾರೆ, ಸಬ್ಜಾ ಸೀಡ್ಸು, ಮತ್ತು ದ್ರಾಕ್ಷಿ ಹಾಕಿದ್ದಾರೆ, ಮತ್ತು ಮ್ಯಾಂಗೋ ಫ್ಲೇವರ್ ಹಾಕಿದ್ದಾರಂತೆ. ಫ್ರೆಂಡ್ಸ್, ನಾನು ಈ ಥರ ಈಗ ಮಿಕ್ಸ್ ಮಾಡ್ತಾ ಇದ್ದೀನಲ್ಲ, ಮ್ಯಾಂಗೋದು ಫ್ಲೇವರ್ ಘಮ ಘಮ ಅಂತ ಬರ್ತಾ ಇದೆ. ಫ್ರೆಂಡ್ಸ್, ಇಲ್ಲಿ ನೋಡಿ, ದ್ರಾಕ್ಷಿ, ಸಬ್ಜಾ ಸೀಡು, ಮತ್ತು ವರ್ಮಿಸಲಿ ಎಲ್ಲ ಇದೆ. ಇನ್ನೂ 1-2 ನಿಮಿಷ ಚೆನ್ನಾಗಿ ಕುದೀಲಿ. ಫ್ರೆಂಡ್ಸ್, ಇಲ್ಲಿ ನಾನು ನಂದಿನಿ ಹಾಲು ತೊಗೊಂಡಿದ್ದೀನಿ. ನೀವು ನಿಮ್ಮ ಮನೇಲಿ ಯಾವ ಹಾಲು ಬಳಸ್ತೀರೋ ಅದೇ ತೊಗೊಳ್ಳಿ, ಏನು ತೊಂದರೆ ಇಲ್ಲ. ಫ್ರೆಂಡ್ಸ್, ಸಕ್ಕರೆ ಎಲ್ಲ ಏನೂ ಆ್ಯಡ್ ಮಾಡೋದು ಬೇಡ, ಎಲ್ಲ ಪ್ಯಾಕೆಟಲ್ಲೇ ಇದೆ. ಜಸ್ಟ್ ಹಾಲಲ್ಲಿ ಹಾಕಿ ಕುದಿಸಿದ್ರೆ ಆಯ್ತು ಅಷ್ಟೇ, ಚೆನ್ನಾಗಿ. ಫ್ರೆಂಡ್ಸ್, ಈಗ 10 ಮಿನಿಟ್ಸ್ ಆಯಿತು, ನಾನು ಇದೇ ಥರ ಮಿಕ್ಸ್ ಮಾಡ್ತಿದ್ದೆ. ಈಗ ನೋಡ್ಬೋದು ವರ್ಮಿಸಿಲಿ ಕೂಡ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ನಾನು ಗ್ಯಾಸ್ ಆಫ್ ಮಾಡ್ತೀನಿ, ಇದನ್ನು ಕೂಲ್ ಆಗೋಕ್ಕೆ ಬಿಡ್ತೀನಿ. ಇದು ಸ್ವಲ್ಪ ಕೂಲ್ ಆದಮೇಲೆ ಇದನ್ನು ರೆಫ್ರಿಜರೇಟ್ರಲ್ಲಿ ಇಡಬೇಕು. ಫ್ರೀಸರಲ್ಲ, ಮಾಮೂಲಿ ಕೆಳಗಡೆ ಇಡ್ತೀವಲ್ಲ ರೆಫ್ರಿಜರೇಟ್ರಲ್ಲಿ, ಅಲ್ಲಿ ಇಡಬೇಕು. ಇಟ್ಬಿಟ್ಟು ಆಮೇಲೆ ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ಬೇಗ ಕೂಲಾಗಲಿ ಅಂತ ಫ್ಯಾನ್ ಅಡಿ ಇಟ್ಟಿದ್ದೆ. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಈಗ ಇದನ್ನು ನಾನು ಫ್ರಿಜ್ಜಲ್ಲಿ ಇಡ್ತೀನಿ. ಕೋಲ್ಡಾಗಿ ತಿಂದ್ರೇ ಇದರದ್ದು ರುಚಿ ಜಾಸ್ತಿ. ಫ್ರೆಂಡ್ಸ್, ಈಗ ಫ್ರಿಜ್ಜಲ್ಲಿಟ್ಟು 3 ಗಂಟೆ ಆಗಿದೆ, ನಮ್ಮ ಫಲೂಡಾ ಕೂಡ ಕೋಲ್ಡ್ ಆಗಿದೆ. ಈಗ ನಾವು ಇದನ್ನು ಯಾವ ಗ್ಲಾಸಲ್ಲಿ ಸರ್ವ್ ಮಾಡಬೇಕಂತಿದ್ದೀವೋ ಅದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಳ್ಳೋಣ. ಎಸ್ ಫ್ರೆಂಡ್ಸ್, ಈಗ ಗ್ಲಾಸ್ ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ. ನೋಡಿ, ಸಖತ್ತಾಗಿದೆ. ನೀವು ಇದ್ರ ಮೇಲೆ ಐಸ್ ಕ್ರೀಮ್ ಕೂಡ ಹಾಕ್ಕೊಂಡು ತಿನ್ಬೋದು, ಇಲ್ಲ ಡ್ರೈ ಫ್ರೂಟ್ಸು, ಟೂಟಿ ಫ್ರೂಟಿ ಕೂಡ ಹಾಕ್ಕೊಂಡು ತಿನ್ಬೋದು, ಇಲ್ಲ ಹೀಗೇ ತಿನ್ಬೋದು. ನೋಡಿ ಫ್ರೆಂಡ್ಸ್, ಫಲೂಡಾ ಅಂದರೆ ಇಷ್ಟೇ, ಇಂಪ್ರೂವೈಸ್ಡ್ ವರ್ಷನ್ ಆಫ್ ಶಾವಿಗೆ ಪಾಯಸ. ನಾನು ಇದನ್ನು ಯಾಕೆ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ, ನಾನೊಂದು ಮಾಲಿಗೆ ಹೋಗಿದ್ದೆ, ಅಲ್ಲೊಂದು ಜ್ಯೂಸ್ ಅಂಗಡಿ ಇತ್ತು. ಅಲ್ಲಿ ಮ್ಯಾಂಗೋ ಜ್ಯೂಸಿಗೆ ₹25 ಅಂತ ಇತ್ತು, ಮ್ಯಾಂಗೋ ಮಿಲ್ಕ್ ಶೇಕಿಗೆ 40 ಅಂತ ಇತ್ತು, ಮ್ಯಾಂಗೋ ಫಲೂಡಾಗೆ ₹75 ಅಂತ ಇತ್ತು, ಆಮೇಲೆ ಮ್ಯಾಂಗೋ ಫಲೂಡಾ ವಿತ್ ಐಸ್ ಕ್ರೀಮ್ ₹99 ಅಂತ ಇತ್ತು. ಸೊ ಅವಾಗ ನನಗೆ ಏನು ಫಲೂಡಾ ಅಂದರೆ ಏನಂತಲೇ ಗೊತ್ತಿಲ್ಲ, ಎಲ್ಲದೂ ಮ್ಯಾಂಗೋನೇ ಇದೆ, ಬಟ್ ಈ ಫಲೂಡಾ ಅಂದರೆ ಏನು ಅಂತ. ಕೊನೆಗೆ ನಾನು ಅವನ ಹತ್ರ ಕೇಳಿದೆ ಏನಿದು ಅಂತ. ಆಗ ಅವನು ಹೇಳಿದೆ, ಇದರಲ್ಲಿ ಈ ಥರ ಶಾವಿಗೆ ಹಾಕಿರ್ತೀವಿ, ಮತ್ತು ಡ್ರೈ ಫ್ರೂಟ್ಸ್ ಹಾಕಿರ್ತೀವಿ, ಹಾಲಿಂದ ಮಾಡಿರ್ತೀವಿ ಅಂತೆಲ್ಲ ಅಂದ. ಸರಿ, ಓಕೆ ಅಂತ ನಾನು ಅದನ್ನು ತೊಗೊಂಡು ಅಲ್ಲಿ ಕುಡಿದೆ, ₹75 ಕೊಟ್ಟು. ಕೊನೆಗೆ ಚೆನ್ನಾಗಿದೆ ಅಂತ ಅನಿಸ್ತು. ಕೊನೆಗೆ ನಾನು ಇಲ್ಲಿ ಅಂಗಡಿಗೆ ಹೋದಾಗ ಫಲೂಡಾ ಪ್ಯಾಕೆಟ್ ಇತ್ತು, ನಾನು ನಿಮಗೆ ಇವತ್ತು ತೋರಿಸ್ತೀನಲ್ಲ ಅದೇ ಪ್ಯಾಕೆಟ್. ಸೊ ಅದನ್ನು ನೋಡ್ತೀನಿ, ಅದಕ್ಕೆ ಬರೀ ₹75 ಇಡೀ ಪ್ಯಾಕೆಟಿಗೆ, 6 ಲೋಟ ಆಗುತ್ತಂತೆ. ಸೊ ನಾನು ಎಣಿಸ್ಕೊಂಡೆ, ಅವತ್ತಲ್ಲಿ ನಾನು 1 ಲೋಟಕ್ಕೇ ₹75 ಕೊಟ್ಟಿದ್ದೆ, ಇಲ್ಲಿ 6 ಲೋಟಕ್ಕೆ ₹75 ಆಗುತ್ತೆ, ಹಾಗಾದರೆ ಬನ್ನಿ ಒಂದ್ಸರಿ ಮನೆ ಮಾಡಿಬಿಟ್ಟು ನೋಡೋಣ ಅಂತ ನಾನು ತೊಗೊಂಬಂದಿದ್ದೆ 2 ಪ್ಯಾಕೆಟ್. 1 ಪ್ಯಾಕೆಟ್ ಆಲ್ರೆಡಿ ನಾನು ಖಾಲಿ ಮಾಡಿದ್ದೀನಿ, ಸಖತ್ತಾಗಿತ್ತು. ಸೊ ಅದಕ್ಕೋಸ್ಕರ ನಿಮಗೆ ಒಂದು ಪ್ರಾಡಕ್ಟಿನ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಈ ವಿಡಿಯೋ ಮಾಡಿರೋದಷ್ಟೇ. ಯಾಕಂದರೆ ನೀವು ಕೂಡ ಮುಂದೆ ಎಲ್ಲರೂ ನೋಡಿದಾಗ ಫಲೂಡಾ ಅಂದಾಗ ಏನೋ ಗೊತ್ತಿಲ್ಲ, ಈ ಹೆಸರು ನೋಡಿದ್ರೆ ವಿಚಿತ್ರವಾಗಿದೆ, ಯಾರಿಗೆ ಬೇಕಪ್ಪ ಟೇಸ್ಟೇ ಮಾಡೋದು ಬೇಡ ಅಂತ ನೀವು ಹಂಗೆ ತಿಳ್ಕೊಳ್ಳೋದು ಬೇಡ.
ನಿಮಗೆ ಫಲೂಡ ಅಂತ ಕೂಡ ಚೆಕ್ ಅಂತ ಬರಬೇಕು. ಓ, ಅಡುಗೆ ಸೂಪರಲ್ಲಿ ನೋಡಿದ್ನಲ್ಲ, ಅದೇ ಇಂಪ್ರೂವೈಸ್ಡ್ ವರ್ಷನ್ ಆಫ್ ಶಾವ್ಗೆ ಪಾಯಸ ಅಂತ. ಆ ಥರ ನಿಮಗೆ ಪಕ್ಕಂತ ಗೊತ್ತಾಗಲಿ ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋ ಮಾಡಿರೋದಷ್ಟೇ. ಇದು ಯಾವುದೇ ಥರದ ಪ್ರಾಡಕ್ಟ್ ಪ್ರಮೋಷನ್ ಅಲ್ಲ, ಏನೂ ಅಲ್ಲ. ಜಸ್ಟ್ ನನ್ನ ಸಬ್ಸ್ಕ್ರೈಬರ್ಸಿಗೆ, ನನ್ನ ಫ್ರೆಂಡ್ಸಿಗೆ ಓಕೆ ಫಲೂಡ ಅಂದರೆ ಇಷ್ಟೇ, ಏನು ದೊಡ್ಡ ಗ್ರೀಕ್ ಆ್ಯಂಡ್ ಲ್ಯಾಟಿನ್ ಥರ ಏನಲ್ಲ, ಟೆನ್ಷನ್ ಎಲ್ಲ ಏನು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನಿಮಗೆ ಗೊತ್ತಾಗಲಿ ಅಂತ ಅಷ್ಟೇ ಈ ವಿಡಿಯೋ ಮಾಡಿರೋದು. ಬಟ್ ಟೇಸ್ಟ್ ಚೆನ್ನಾಗಿದೆ ಫ್ರೆಂಡ್ಸ್. ನಾನು ಆಗಲೇ ಹೇಳಿದಾಗೆ ಇಂಪ್ರೂವೈಸ್ಡ್ ವರ್ಷನ್ ಆಫ್ ಶಾವಿಗೆ ಪಾಯಸ ನೋಡಿ, ಇನ್ನೂ ಇಷ್ಟಿದೆ, 6 ಲೋಟಕ್ಕಾಗುತ್ತೆ. ನೀವು ಕೂಡ ಒಂದು ಸಲ ನಿಮ್ಮ ಮನೇಲಿ ಪ್ರಯತ್ನ ಮಾಡಿ, ತಂದು ಮಕ್ಕಳಿಗೆ ಕೊಡಿ, ಸಖತ್ತಾಗಿ ತಿಂತಾರೆ. ಯಾಕಂದರೆ ಇದರಲ್ಲಿ ಮ್ಯಾಂಗೋ ಫ್ಲೇವರು ಕೂಡ ಇರುತ್ತಲ್ಲ. ಬರೀ ಶಾವಿಗೆ ಪಾಯಸ ತಿಂದು ಬೋರಾಗಿದ್ದಲ್ಲಿ ಇದನ್ನು ಮಾಡ್ಬೋದು. ಇದರಲ್ಲಿ ಎಲ್ಲದೂ ಇದೆ, ಸುಮ್ಮನೆ ಹಾಲಲ್ಲಿ ಕುದಿಸ್ಬಿಟ್ಟು ತಣ್ಣಗೆ ಮಾಡಿಬಿಟ್ಟು ಕೊಟ್ಬಿಟ್ರೆ ಆಯಿತು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.